ನಾಪಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಬುಧವಾರ ಮಳೆ ಬಿಡುವು ಕೊಟ್ಟಿದ್ದರೂ ಜಲಾವೃತಗೊಂಡ ಹಲವು ಸಂಪರ್ಕ ರಸ್ತೆಗಳಲ್ಲಿ ಪ್ರವಾಹ ತಗ್ಗಿಲ್ಲ. ನಾಪಕ್ಲು ಸಮೀಪದ ಕೊಟ್ಟಮುಡಿಯ ಜಂಕ್ಷನ್ನಲ್ಲಿ ಕಾವೇರಿ ನದಿ ಪ್ರವಾಹ ರಸ್ತೆ ಮೇಲೆ ಅಪಾಯ ಮಟ್ಟದಲ್ಲಿ ತುಂಬಿ ಹರಿತಾ ಇದ್ದು ನಾಪಕ್ಲು ಬೆಟಗೇರಿ ಮಾರ್ಗವಾಗಿ ಮಡಿಕೇರಿ ನಾಪಕ್ಲು ಮೂರ್ನಾಡು ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ನಾಪಕ್ಲು ಪಟ್ಟಣದಿಂದ ಕಕ್ಕಬ್ಬೆ ರಸ್ತೆಯನ್ನು ಬಿಟ್ಟು ಯಾವುದೇ ಭಾಗಕ್ಕೆ ವಾಹನ ಸಂಚರಿಸುತ್ತಿಲ್ಲ. ಖಾಸಗಿ ಬಸ್ಸುಗಳು ಸಂಚಾರ ಸ್ಥಗಿತಗೊಳಿಸಿವೆ. ಪಟ್ಟಣಕ್ಕೆ ದಿನನಿತ್ಯದ ಅವಶ್ಯಕ ವಸ್ತುಗಳ ಪೂರೈಕೆಯಾಗದೆ ಜನಸಾಮಾನ್ಯರು ಸಮಸ್ಯೆ ಅನುಭವಿಸುವಂತಾಗಿ ನಾಪಕ್ಲು ಬಹುತೇಕ ದ್ವೀಪದಂತಾಗಿದೆ. ಹೋಬಳಿ ವ್ಯಾಪ್ತಿಯ ಹೆಚ್ಚಿನ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಪರದಾಡುವಂತಾಗಿದೆ. ಗ್ರಾಮೀಣ ಭಾಗದಲ್ಲಿ ಕಳೆದ 10 ದಿನಗಳಿಂದ ವಿದ್ಯುತ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಲ್ಲಮೌಟಿ, ಪುಲಿಕೋಟು, ಪೇರೂರು ಗ್ರಾಮಗಳಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಪೂರೈಕೆ ಇಲ್ಲದೆ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮರಂದೋಡ ಗ್ರಾಮದ ಕೆರೆತಟ್ಟು ಭಾಗದಲ್ಲಿ 2 ವಿದ್ಯುತ್ ಕಂಬಗಳು ರಸ್ತೆ ಮೇಲೆ ಬಿದ್ದಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರು, ಚೆಸ್ಕಾಂ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ನೆರವಿನಿಂದ ತೆರವುಗೊಳಿಸಲಾಯಿತು. ಬಳಿಕ ಕೆರೆತಟ್ಟು ವ್ಯಾಪ್ತಿಯ ಹಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಯಿತು. ಇನ್ನು ಕೆಲವೆಡೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿರುವುದರಿಂದ ವಿದ್ಯುತ್ ಸಂಪರ್ಕ ಪೂರೈಕೆ ಮಾಡಲಾಗಿಲ್ಲ. ಧಾರಾಕಾರ ಮಳೆಯಿಂದಾಗಿ ವಿವಿಧೆಡೆ ಅನಾಹುತಗಳು ಸಂಭವಿಸಿದೆ. ಕುಂಜಿಲ ಗ್ರಾಮದ ಇಸ್ಮಾಯಿಲ್ ಎಂಬುವರ ವಾಸದ ಮನೆಯ ಬರೆ ಕುಸಿದು ನಷ್ಟ ಸಂಭವಿಸಿದೆ. ಚೆರಿಯಪರಂಬುವಿನಲ್ಲಿ ಪ್ರವಾಹ ವ್ಯಾಪಿಸಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಲ್ಲದೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಕಂದಾಯ ಇಲಾಖೆ ಸೂಚನೆಯಂತೆ ಇಲ್ಲಿನ ನಿವಾಸಿಗಳು ಹಲವರು ಸ್ಥಳಾಂತರಗೊಂಡಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿಲ್ಲ. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಈಗ ನಾಪಕ್ಲು ಪರಿಸ್ಥಿತಿ ಹೆಂಗೆ ಇದೆ ಅಂತ ಹೇಳಿದರೆ, ನಾಪಕ್ಲಿಗೆ ಯಾವ ಸಂಚಾರ ಬಂದಾಗಿದೆ, ಒಂದು ಐಲೆಂಡ್ ಥರ ಆಗಿದೆ. ಈಗ ನಮಗೆ ವಿರಾಜಪೇಟೆಗೆ ಆಗುತ್ತಿಲ್ಲ, ಮಡಿಕೇರಿ ಕಡೆ ಹೋಗೋವರೆಗೂ ಆಗುತ್ತಿಲ್ಲ, ಎಲ್ಲ ಬದ್ದಾಗಿದೆ. ಸೊ ಜನವಿ ಜೀವನ ಅಸ್ತವ್ಯಸ್ತವಾಗಿದೆ. ನಿವಾಸಿಯಾದಂತಹ ಮಂಜುಳಾ ಶಿವಾವರ ಮಿಸಸ್, ನಾನು ಇಲ್ಲಿ ನಿನ್ನೆ ಸಾಯಂಕಾಲ 6:30 ಬರೆ ಬಿಸಿ ಹೋಗಿದೆ, ಮಳೆ ಜೋರಾಗಿ ಎಲ್ಲ ಫುಲ್ಲು ಗಿಡ ಮರ ಎಲ್ಲ ಹೋಗ್ಬಿಟ್ಟಿದೆ. ಈಗ ಶೆಡ್ ಹತ್ರ ಎಲ್ಲ ಬಿಟ್ಟುಬಿಟ್ಟಿದೆ. ನಾವು ಸದಾ 10 ವರ್ಷದಿಂದನೂ ಇಲ್ಲೇ ವಾಸವಾಗಿದ್ವಿ. ಇಷ್ಟುವರೆಗೆ ಯಾವುದು ತೊಂದರೆ ಆಗಿರಲಿಲ್ಲ, ಈ ವರ್ಷ ಈ ಥರ ತೊಂದರೆ ಆಗಿದೆ. ಯಾಕೆಂತಂದರೆ ಕೆಳಗಡೆ ಜಾಗದಲ್ಲಿ ಲೇಔಟ್ ಮಾಡೋದಕ್ಕೋಸ್ಕರ ಜೆ ಸಿ ಪಿನ ತಗೊಂಡು ಬಂದುಬಿಟ್ಟು ಇಲ್ಲಿ ಒಂದು ಇದಿದೆ, ಅದನ್ನು ದೊಡ್ಡದಾಗಿ ಚರಂಡಿ ಮಾಡಿಬಿಟ್ಟು ಅದರಿಂದ ನಮ್ಮ ಇದು ಬರೇ ಜರ್ದಿದೆ ಅಂತೇಳಿ ನಾನು ಹೇಳ್ತೀನಿ. ಇಂದಿರನಗರ ನಿವಾಸಿ, ನಮ್ಮ ಮನೆ ಸೇರು ಬರಲ ಜಾರು ಉಂಟು. ಒಂದು ಮರ ಇರೋದ್ರಿಂದ ಎಲ್ಲ ನಿಂತ್ಕೊಂಡಿರ್ತಾರೆ. ಅದು ನಾವು ಏನಾದ್ರು ಮಾಡಬೇಕು ಅದು ವ್ಯವಸ್ಥೆ. ನಾನು ಮನು ಮಹೇಶ್ ಅಂತ, ಮಡಿಕೇರಿ ತಾಲೂಕು ಬಿಜೆಪಿ. ಈ ಶಿವ ಅವರ ಮನೆ ಹತ್ರ ಬರೇ ಕುಸಿದು ಸುಮಾರು ಹಾನಿಯಾಗಿದೆ. ಈಗ ತಹಸೀಲ್ದಾರ್ ಹತ್ರ ಮಾತಾಡಿದೆ ನಾನು, ಅವ್ರು ಹೇಳಿದ್ರು ಇದಕ್ಕೆ ಬರೇ ಜರ್ದಿದ್ದಕ್ಕೇನು ಪರಿಹಾರ ಸಿಗೋದಿಲ್ಲ, ಸಿ ಕ್ಯಾಟಗರಿಯಲ್ಲಿ ಏನಾದರೂ ಮಾಡಿಕೊಡ್ಬೋದು ಅಂತ ಆರ್ಐ ಹತ್ರ ರಿಪೋರ್ಟ್ ಕೇಳಿದ್ದಾರೆ. ಹೆಸರು ವಿನಾಯಕ, ಇಂದಿರಾನಗರ ನಿವಾಸಿ. ಕಳೆದ ಮಳೆಗೆ ನಮ್ಮ ಮನೆ ಹತ್ರ ನಿನ್ನೆ ಸಾಯಂಕಾಲ 6:30 ಸಮಯಕ್ಕೆ ದೊಡ್ಡದಾಗಿ ಬರೆ ಜರ್ದಿದೆ, ಮನೆಗೆ ಹಾನಿಯಾಗಿದೆ. ಆರ್ಐ ಅವರು ಬಂದು ವೀಕ್ಷಣೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರು ವೀಕ್ಷಣೆ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೊಂದು ಪರಿಹಾರ ಕೊಡಿಸಬೇಕಾಗಿ ತಮ್ಮಲ್ಲಿ ಕೇಳ್ತಾರೆ.
ಒಡೆಯುತ್ತದೆ.